ಯೋಗಿ ಅವರ ಜೊತೆಲಿ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ವಂಡರ್ಫುಲ್ ಆಗಿದ್ದೀನಿ. ಆರಾಮಾಗಿದ್ದೀವಿ ಮನೆಯಲ್ಲಿ ಎಲ್ಲರೂ. ಮನೆಯಲ್ಲಿ ಎಲ್ಲ ಆರಾಮಾಗಿದ್ದೀರಾ? ಹೌದು ಹೌದು ಹೌದು. ಅಪ್ಪ ಅಮ್ಮ ಮಗಳು ವೈಫ್ ಅಣ್ಣ ಅತ್ತಿಗೆ ಎಲ್ಲರೂ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದಾರೆ. ಸೂಪರ್, ಹುಷಾರಾಗಿದ್ದೀವಿ, ಮುಖ್ಯ ಅದು, ಹುಷಾರಾಗಿದ್ದೀವಿ ಎಲ್ಲ. ಸೂಪರ್, ಹುಷಾರಾಗಿರಿ, ಸೇಫ್ ಆಗಿರಿ. ಈಗ ನಿಮ್ಗೆ ಲಾಕ್ಡೌನ್ ನಾಳೆಯಿಂದ ಅಥವಾ ನಾಳೆದಿಂದ ಅಂತ ಗೊತ್ತಾಗಿದ ತಕ್ಷಣ ಯೋಗಿ ಅವರು ಫಸ್ಟ್ ಹೋಗಿ ತಗೊಂಬಂದಂತ ಐಟಮ್ ಏನು? ಏನ್ ತಗೊಂಬಂದ್ರಿ ಮನೆಗೆ ಫಸ್ಟ್? ನನ್ನ ಮಗಳಿಗೆ ಡೈಪರ್, ಸೆರ್ಲಾಕ್ ಎಲ್ಲ ಹೋಗಿ ತಗೊಂಡ್ ಬಂದೆ. ಓಕೆ, ಅಷ್ಟೇ. ಮನೆಗೆ ಏನೇನು ಐಟಮ್ಸ್ ಬೇಕಾಗತ್ತೆ, ಊಟದ ಐಟಮ್ ಇರ್ಬೋದು, ಗ್ರಾಸರೀಸ್, ಪ್ರತಿಯೊಂದನ್ನು ತಗೊಂಡ್ಬಂದು ಸ್ಟಾಕ್ ಅಪ್ ಮಾಡಿ ಇಟ್ಕೊಂಡಿದ್ದು. ಅದೇನೆ. ಸೊ ಲಾಕ್ಡೌನ್ ಟೈಮ್ ಬಿಟ್ರೆ ನನಗೆ ಗೊತ್ತಿರಂಗೆ ಯೋಗಿ ಅವರು ಇಷ್ಟು ದಿನ ಎಲ್ಲೂ ಮನೆಯಲ್ಲಿ ಒಂದೇ ಸಲ ಸೇರ್ಕೊಂಡಿರುವಂತದಿಲ್ಲ. ಸೊ ಹೇಗಾಗ್ತಿದೆ ಟೈಮ್ ಪಾಸ್? ಟೈಮ್ ಪಾಸ್ ಅದೇ, ಮಗಳಿದಾಳಲ್ಲ, ಸೊ ಅದಷ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನ ಟೈಮ್ ಪಾಸ್ ಮಾಡ್ಬೇಕು ಅಂದ್ರೆ ರೂಮ್ ಇಂದ ಕಿಚನ್ಗೆ, ಕಿಚನ್ ಇಂದ ಹಾಲ್ಗೆ, ಹಾಲ್ ಇಂದ ಬಾಲ್ಕನಿಗೆ. ಸೊ ಹಿಂಗೆ ಓಡಾಡ್ಕೊಂಡು ಮಗಳನ್ನ ಆಟ ಆಡಿಸ್ಕೊಂಡು ಹೆಂಡತಿ ಹತ್ರ ಅವಾಗವಾಗ ಬಯಸ್ಕೊಂಡು ಮನೇಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಓಕೆ, ಮಗಳು ಅಪ್ಪನ್ಗೆ ಹೇಳದಂತ ಕ್ಯೂಟ್ ಆಗಿರೋಂತ ಎರಡು ಮೂರು ಪದಗಳೇನು? ಇವಾಗ ಅವಳು ಮಾತು ಕಲಿಯೋದು ಶುರು ಮಾಡಿದಾಳೆ, ಮಾತು ಬರ್ತಾ ಇದೆ ಅವಳಿಗೆ. ಸೊ ಮೊದಲನೇದಾಗಿ ಡ್ಯಾಡಿ ಅನ್ನೋದೊಂದು, ಅದಾದ್ಮೇಲೆ ನಾನು ಹೆಸರು ಹೇಳ್ತಾಳೆ, ಯಾರದು ಅಂದ್ರೆ ಯೋಗಿ ಅಂತ ಕರೀತಾಳೆ. ಸೊ ಅದೆರಡು ಬಾರಿ ಖುಷಿ ಆಗುತ್ತೆ. ಅಂಡ್ ಇವಾಗ ಐ ಲವ್ ಯು ಅನ್ನೋದು ಬೇರೆ ಕಲಿತಾ ಇದ್ದಾಳೆ. ಸೂಪರ್ ಅಲ್ಲ, ಅದು ಹೇಳ್ತಾಳೆ. ಹೌದು. ಓಕೆ, ಮನೇಲಿ ಈಗ ಅಡಿಗೆ ಮಾಡಿ ನಿಮ್ಮ ಶ್ರೀಮತಿ ಅವರು ಇದನ್ನೆಲ್ಲ ತಿನ್ಸಿ ನನ್ಗೆ ಯಾಕೆ ಹಿಂಗ್ ಮಾಡ್ತೀಯ ನೀನು, ಎಲ್ಲ ವೇಸ್ಟ್ ಆಯ್ತು ಅಂತ ಬೈದಿದ್ದ ಅಥವಾ ರೀ ಸೂಪರ್ ಆಗಿ ಮಾಡಿದಿರಿ, ನಿಮ್ದೊಂದು ತುತ್ತು ನಂಗೊಂದು ತುತ್ತು, ಈ ತರದ ಯಾವ ತರ ಸೀನ್ ನಡೀತು? ಇಲ್ಲ, ನಮ್ಮ ಮನೇಲಿ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಲ್ಲ, ನೀವು ಮಾಡಿದ್ದು ಅದೇ ಅಲ್ಲಿಗೆ ಬರ್ತಾ ಇದ್ದೆ ಇವಾಗ ವಿಷಯಕ್ಕೆ. ಮೋಸ್ಟ್ ಆಫ್ ದ ಟೈಮ್ ಅಡ್ಗೆ ಮಾಡೋದವಳೆ, ಬಟ್ ನಾನು ಇವಾಗ ಸ್ವಲ್ಪ ಕಲ್ತ್ಕೊಂತ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಸೊ ಅದೇನೆ, ಏನು ಬೈಸ್ಕೊಂಡಿಲ್ಲ, ಯಾಕಂದ್ರೆ ಸ್ವಲ್ಪ ನಾನ್ ವೆಜ್ ಜಾಸ್ತಿ ತಿನ್ನೋದ್ರಿಂದ ಅದು ಸ್ವಲ್ಪ ಈಸಿನೇ ಮಾಡೋದು ವೆಜ್ಗಿಂತ. ಸೊ ಅದು ಈಸಿ, ಸೊ ಹಂಗಾಗಿ ಚೆನ್ನಾಗೇ ಇರತ್ತೆ. ಓಕೆ, ಈ ಲಾಕ್ ಡೌನ್ ಟೈಮ್ ಅಲ್ಲಿ ಯೋಗಿ ಅವರು ಈಚೆ ಹೋಗಿ ಬಂದಿದ್ದುಂಟಾ ಏನಾದ್ರು ತರಕ್ಕೆ ಹೋಗಕ್ಕೆ? ಅಂದ್ರೆ ಬೆಳಗ್ಗೆ 6ರಿಂದ 10 ಹತ್ರ ಟೈಮ್ ಕೊಟ್ಟಿದ್ರಲ್ಲ, ಆ ಟೈಮಲ್ಲಿ ಏನೇನು ಶಾಪ್ ಮಾಡಿದ್ರಿ? ಅರ್ಜೆಂಟ್ ಅಲ್ಲಿ ಏನೇನು ತಗೊಂಡ್ರಿ? ಅದೇ ಹೇಳಿದ್ನಲ್ಲ, ಮಗಳಿಗೆ ಏನೇನ್ ಬೇಕು ಅದ್ ಐಟಮ್ ತಗೊಂಡ್ ಬಂದಿದ್ದು. ಅದ್ ಬಿಟ್ರೆ ಇನ್ನ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆನೆ ನಮ್ಗೆ ವ್ಯವಸ್ಥೆ ಇದೆ. ಸೊ ಆಚೆ ಹೋಗೋದು ಇನ್ನು ಬಂದಿಲ್ಲ. ಹಾ, ಸೊ ಇಲ್ಲ ಕೆಳಗೆ ಸಿಗತ್ತೆ, ಸೊ ಇಲ್ಲೇ ಆರಾಮಾಗಿ ತಗೊಂಡು ಇದೀವಿ. ಓಕೆ, ಈಗ ಲಾಕ್ಡೌನ್ ಮುಗಿದ ತಕ್ಷಣ ಎಲ್ಲ ನಾರ್ಮಲ್ ಆಗಿ ಬರುತ್ತೆ, ಕರೋನಾ ಕಂಟ್ರೋಲ್ ಆಗುತ್ತೆ, ಮತ್ತೆ ಬ್ಯಾಕ್ ಟು ಲೈಫ್, ಎಲ್ಲರೂ ಮಾಮೂಲಿ ನಾರ್ಮಲ್ ಲೈಫಿಗೆ ಬರ್ತೀವಿ. ಯೋಗಿ ಅವರ ಪ್ಲಾನ್ಸ್ ಏನು, ಏನೇನು ಯೋಚನೆ ಮಾಡಿದ್ರೆ ಲಾಕ್ಡೌನ್ ಅಲ್ಲಿ ಕೂತ್ಕೊಂಡು ಇದಾಗಿದ ತಕ್ಷಣ ಇದೆಲ್ಲ ಮಾಡಕ್ ಬಿಡ್ಬೇಕು, ಇದೆಲ್ಲ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಏನೇನು ಪ್ಲಾನ್ಸ್ ಇದೆ? ಇದು ಮುಗ್ದಿದ ತಕ್ಷಣ ಶೂಟಿಂಗ್ ಶುರು ಆದ್ರೆ ಸಾಕು ಅನ್ಸ್ಬಿಡುತ್ತೆ, ಮನೇಲಿ ಕೂರಕ್ಕಂತ ಆಗಲ್ಲ. ಯಾಕಂದ್ರೆ ಕೆಲಸ ಶುರು ಮಾಡ್ದಾಗಿಂದ ದಿನ ಕೆಲಸ ಮಾಡ್ತಾನೆ ಇರೋದ್ರಿಂದ. ಸೊ ಈಗ ಇಷ್ಟೊಂದು ದಿನ ಮನೇಲಿ ಕೂರೋದು ಭಾರಿ ಹಿಂಸೆನೆ. ಅಂದ್ರೆ ಈಗ ಗೊತ್ತಾಗುತ್ತೆ ಮನೇಲಿ ಲೇಡೀಸ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ. ನಾವು ಮನೇಲೇ ಇದ್ರೆ ಭಾರಿ ಕಷ್ಟ. ಅದು ನಮ್ಗೇನು ದುಡ್ದು ಅಭ್ಯಾಸ, ಆಚೆ ಹೋಗಿ ದುಡಿಬೇಕು, ಅದು ಇದ್ದೇ ಇರುತ್ತೆ. ಸೊ ಹಂಗಾಗಿ ಫಸ್ಟ್ ಶೂಟಿಂಗ್ ಕೆಲಸ ಶುರು ಮಾಡ್ಬೇಕು. ಅದಾದ್ಮೇಲೆ ಆಕ್ಚುಲಿ ಇವತ್ತು ನಮ್ ತಂದೆ ತಾಯಿದು ಆನಿವರ್ಸರಿ, 38 ವರ್ಷದ್ದು ಆನಿವರ್ಸರಿ ಇವತ್ತು. ಸೊ ಇವತ್ತು ಅವ್ರನ್ನ ಮೀಟ್ ಮಾಡಕ್ ಆಗಿಲ್ಲ. ಸೊ ಲಾಕ್ಡೌನ್ ಮುಗಿದ ತಕ್ಷಣ ಅವ್ರನ್ನೆಲ್ಲ ಮೀಟ್ ಮಾಡಿ ಶೋ ಮುಖಾಂತರನೇ ಅಪ್ಪ ಅಮ್ಮಂಗೆ ಇಬ್ಬರಿಗೂ ವಿಶ್ ಮಾಡ್ಬಿಡಿ. ಖಂಡಿತವಾಗ್ಲು ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹ್ಯಾಪಿ ಆನಿವರ್ಸರಿ. 38 ವರ್ಷ ಆಯ್ತು ಅವ್ರ ಮದ್ವೆ ಆಗಿ, ಸೆಲ್ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಅಂಡ್ ಎಲ್ರಿಗೂ ಅಷ್ಟೇ ನಾನು ಹೇಳೋದು, ಖುಷಿಯಾಗಿರಿ, ಆರಾಮಾಗಿರಿ ಅಂತ. ಸೊ ಇವ್ರ ಮುಖಾಂತರ. ಅಂಡ್ 24ನೇ ತಾರೀಕು ನನ್ನ ಮಗಳನ್ನ 2ನೇ ಹುಟ್ಟುಹಬ್ಬ. ಸೂಪರ್, ಸೋಮವಾರ. ಸೊ ಈ ಚಾನೆಲ್ ಮುಖಾಂತರನೇ, ಪಬ್ಲಿಕ್ ಮ್ಯೂಸಿಕ್ ಮುಖಾಂತರ ಅವಳಿಗೂ ವಿಶ್ ಮಾಡ್ತೀನಿ. ಅಂಡ್ ಹ್ಯಾಪಿ ಬರ್ತ್ಡೇ ಚುಮ್ಮಿ, ಸ್ಟೇ ಬ್ಲೆಸ್ಡ್ ಫಾರ್ ಎವರ್ ಅಂತ. ಓಕೆ, ಈ ಲಾಕ್ಡೌನ್ ಟೈಮಲ್ಲಿ ಯೋಗಿ ಅವರು ತುಂಬಾ ಯಾರು ಫೋನ್ ಮಾಡಿರೋದು? ಏನಾದ್ರು ಬರೋದ್ರೆ ಆಯ್ ಮಗ ಹೆಂಗೋ ಇದ್ಯಾ, ಏನೋ ಸಮಾಚಾರ, ಇದೆಲ್ಲ ಯಾರ ಜೊತೆ ಜಾಸ್ತಿ ಯಾರ ಜೊತೆ ಮಾತಾಡ್ತೀರಾ? ಮಂಜೇಶ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ ಮಾಡಿದೀನಿ. ಕಿಶೋರ್ ಅಂತ ಇದ್ದಾನೆ, ಅವರಿಬ್ಬರಿಗೆನೆ ಮೋಸ್ಟ್ ಕಾಲ್ ಹೋಗಿರೋದೆ ಅವರಿಬ್ಬರಿಗೆ. ಯಾಕಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು, ಒಂದೇ ಬೀದಿಲೇ ಬೆಳೆದಿದ್ದು. ಸೊ ಹಂಗಾಗಿ ಅವ್ರಿಗೆ ಜಾಸ್ತಿ ಫೋನ್ ಮಾಡಿರೋದು. ಅಂಡ್ ಭಾರಿ ತರಲೆಗಳು ಇಬ್ರು, ಅಂದ್ರೆ ನಾನು ಅಷ್ಟೇನೆ. ಸೊ 3 ಜನ ಸೇರಿದ್ರೆ ತರಲೆ ತರ ಜಾಸ್ತಿ ಆಡ್ತಾ ಇರ್ತೀವಿ. ಸೊ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ ಮಾತಾಡೋ ಅಂತದ್ದು ನಡೀತಾ ಇತ್ತು. ಸೂಪರ್. ಈಗ ಲಾಸ್ಟ್ 1 ಕ್ವಶನ್, ಒಂದು ನಿಮ್ಮನ್ನ ನೋಡ್ತಾ ಇರೋಂಥವ್ರು, ನಿಮ್ಮನ್ನ ಪ್ರೀತಿ ಮಾಡ್ತಾ ಇರೋಂಥ ವ್ಯೂವರ್ಸ್ಗೆ ಏನ್ ಹೇಳ್ತಾರೆ ಯೋಗಿ ಅವರು? ಆಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಲಂಕಾಸುರ ಬಗ್ಗೆ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಖುಷಿ ಬಗ್ಗೆ ನಾವು ಮಾತಾಡಿದೀವಿ ಒಂದಷ್ಟು, ಅಂದ್ರೆ ರೆಗ್ಯುಲರ್ ಆಗಿ ಮಾತಾಡ್ಬೇಕಾರೆ. ಸೊ ಆ ಪ್ರಾಜೆಕ್ಟ್ ಗಳ ಬಗ್ಗೆ ಯೋಗಿ ಅವ್ರು ಏನ್ ಹೇಳ್ತಾರೆ? ಅದೇ ಈಗ ಲಂಕಾಸುರ ವಿನೋದ್ ಅವರ ಜೊತೆ, ವಿನೋದ್ ಪ್ರಭಾಕರ್ ಅವ್ರ ಜೊತೆ ಶೂಟಿಂಗ್ ನಡೀತಾ ಇತ್ತು, ಮತ್ತೆ ಈಗ ಸ್ಟಾಪ್ ಆಯ್ತು. ಸೊ ಅದು ಮುಗಿಸ್ಬೇಕು. ಅದಾದ್ಮೇಲೆ ಪರಿಮಳ ಲಾಡ್ಜ್ ಮತ್ತೆ ಟೇಕ್ ಆಫ್ ಆಗ್ತಾ ಇದೆ. ಓಕೆ, ಸೂಪರ್. ಆ ಸಿನಿಮಾ ಅಂಡ್ ಹೆಡ್ ಬುಷ್ ಮಾತುಕತೆ ನಡೀತಿದೆ, ಆಲ್ಮೋಸ್ಟ್ ಅದನ್ನು ಸ್ಟಾರ್ಟ್ ಆಗತ್ತೆ. ಈಗ ಸದ್ಯಕ್ಕೆ ಇರುವಂತ ಪ್ರಾಜೆಕ್ಟ್ ಗಳಿದು. ಆಮೇಲೆ ಕಂಸಾ ಅಂತ ಹೇಳಿ ನಾನು ಹೋಮ್ ಪ್ರೊಡಕ್ಷನ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದೊಂದು ನಾನು ಅದೇ ಲಾಕ್ಡೌನ್ ಮುಗಿದ ನಂತರ ಅದರ ಕೆಲಸಗಳು ಮತ್ತೆ ಸ್ಟಾರ್ಟ್ ಮಾಡಿಸ್ಬೇಕು. ಸೊ ಇಷ್ಟಿದೆ. ಅಂಡ್ ನನ್ನನ್ನ ಪ್ರೀತಿ ಮಾಡುವಂತ ನನ್ನ ಅಭಿಮಾನಿಗಳಿಗೆ ಒಂದೇ ಹೇಳೋದು ಇಷ್ಟ, ನಾನು ಒಂದ್ ಹೇಳಕ್ ಇಷ್ಟ ಪಡ್ತೀನಿ. ಏನಂದ್ರೆ, ಇಷ್ಟು ವರ್ಷ ತುಂಬಾನೇ ಪ್ರೀತಿ ಕೊಟ್ಟು ನನ್ನ ಬೆಳೆಸಿದ್ರ, ಇನ್ ಮುಂದಕ್ಕೂ ಅದೇ ರೀತಿ ನನ್ನ ಪ್ರೀತಿ ಕೊಟ್ಟು ಬೆಳೆಸಿ. ಅಂಡ್ ಈಗಿನ ಟೈಮ್ ಅಲ್ಲಿ ತುಂಬಾನೇ ಸೇಫ್ ಆಗಿರಿ ದಯವಿಟ್ಟು ಎಲ್ಲಾರು. ಐ ಲವ್ ಯು ಆಲ್ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಯೋಗಿ ಅವರೇ. ಒಂದು ಫೋನ್ ಮಾಡಿದ ತಕ್ಷಣ, ನನ್ನ ಶೋಗೆ ಮಾತಾಡಿ ಅಂತ ಕೇಳಿದ ತಕ್ಷಣ ಮಾತಾಡಿದ್ರಿ. ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ನನ್ನ ಜೊತೆ ಟೈಮ್ ಪಾಸ್ ಮಾಡಿದ್ರಿ. ಥ್ಯಾಂಕ್ ಯು. ಸೇಫ್ ಆಗಿರಿ. ಹಿಂಗೆ ಮಗಳಿಗೆ ನನ್ನ ಕಡೆಯಿಂದ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತ್ಡೇ. ಅಪ್ಪ ಅಮ್ಮಂಗಿಬ್ಬರಿಗೂ ಹ್ಯಾಪಿ ಆನಿವರ್ಸರಿ. ಲವ್ ಯು ಟು. ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು ಅವರೇ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು. ಸೊ ಇದಿಷ್ಟು ಯೋಗಿ ಅವರ ಮಾತುಗಳು. ನೋಡಿದ್ರೆ ಒಂದಷ್ಟು ಕ್ವಶನ್ಸ್ ಪ್ರಿಪೇರ್ ಆಗಿದೆ. ಈ ಥರದ್ದೆಲ್ಲ ಕೇಳಬೇಕು, ಏನು ಹೇಳ್ತಾರೆ ಯೋಗಿ ಅಂತ ಅಂದ್ಬಿಟ್ಟು. ನಾನು ಲಾಕ್ಡೌನ್ ಅಂತ ಅನೌನ್ಸ್ ಆಗಿದ ತಕ್ಷಣ ಬೇರೆನೋ ತಗೊಂಬಂದೆ ಅಂತ ಹೇಳ್ತಾರೆ ಯೋಗಿ ಅವರು ಅಂತ ಅಂದ್ಕೊಂಡೆ. ಫ್ಯಾಮಿಲಿ ಮ್ಯಾನು, ಪಕ್ಕಾ ಫ್ಯಾಮಿಲಿ ಮ್ಯಾಟ್ರ್ ಹೇಳಿದ್ರು. ಮಗಳಿಗೆ ಡೈಪರು, ಸೆರಲ್ಯಾಕು. ಹೌದು, ತಂದೆಗೆ ಮಗಳ ಸೇಫ್ಟಿ ಇಂಪಾರ್ಟೆಂಟು. ಸೊ ಮಗಳಿಗೆ ಏನು ಬೇಕೋ ಅದನ್ನು ತರುವಂಥ ಕೆಲಸ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೋಗಿ ಅವ್ರ ಜೊತೆ ಮಾತುಕತೆ. ಈಗ ನಿಮಗೋಸ್ಕರ ಬ್ಯೂಟಿಫುಲ್ ಆಗಿರೋಂಥ ಹಾಡು ರೆಡಿ ಆಗಿದೆ. ನೋಡಿಪ್ಪ.